ಇಲ್ಲ, ತುಂಬ ತುಂಬ ಸಂತೋಷ. ಏನಂದರೆ ಇದೊಂದು ಸಂಭ್ರಮ ಪಡುವಂಥ ದಿನ. ಯಾಕಂದ್ರೆ ಈಗಿನ ಕಾಲದಲ್ಲಿ 50 ಡೇಸ್ ಅನ್ನೋದೇ ಭಾಳ ವಿರಳ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಏನೂ ಮಾಡೋಕ್ಕಾಗಲ್ಲ ಸತ್ಯನೂ ಕೂಡ. ಯಾಕಂದ್ರೆ ನಮಗಿನ್ನೂ ಹಳೆ ಮೈಂಡ್ ಸೆಟ್ ಇದೆ, ಏನು 100 ಡೇಸ್ ಹೋಗ್ತಾ 200 ಡೇಸ್ ಹೋಯ್ತಾ ಆ ಥರ. ಇನ್ನು ಮುಂದೆ ಅದು ಅಸಾಧ್ಯ ಆ್ಯಕ್ಚುಲಿ. ಯಾಕಂದ್ರೆ ಎಂಥ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಈಗ 1 ವಾರ 2 ವಾರದಲ್ಲಿ ರಿಸಲ್ಟ್ ಹೊರಗೆ ಬಂದ್ಬಿಡುತ್ತೆ. ಸೊ ಆ ಥರ. ಬಟ್ ಏನಂದರೆ ಕೆಲವ್ರಿಗೆ ನೋಡಿ, ಇಂಥ ಪ್ರೊಡ್ಯೂಸರು ಡೈರೆಕ್ಟ್ರು ಚಂದ್ರು ಅವ್ರಿಗೆ ಆ ಪ್ಯಾಷನ್ ಇದೆ, ನನ್ನ ಸಿನಿಮಾ 100 ಡೇಸ್ ಹೋಗಬೇಕು, 50 ಡೇಸ್ ಹೋಗಬೇಕು ಅಂತ. ಅವರು ಹಿಂದೆ ಬಿದ್ದು ಆ ಸಿನಿಮಾನ ಉಳಿಸ್ಕೊಂಡು ಥಿಯೇಟ್ರ್ಗಳಲ್ಲಿ ಏನೋ 100 ಡೇಸ್ 50 ಡೇಸ್ ಮಾಡಿ ಈ ಥರ ಕಾರ್ಯಕ್ರಮ ಮಾಡಿ ಎಲ್ಲರನ್ನೂ ಕರೆದು ಈ ಸಕ್ಸಸ್ನ ಹಂಚ್ಕೊಳ್ಳೋದಿದೆಯಲ್ಲ, ಇದು ಭಾಳ ಮುಖ್ಯ. ಇದು ಕಂಟಿನ್ಯೂ ಆಗಲಿ, ಎಲ್ಲ ಸಿನಿಮಾಗಳು ಕೂಡ ಆದಷ್ಟು 50 ಡೇಸ್ 100 ಡೇಸ್ ಪ್ರೋಗ್ರಾಮ್ಗಳು ಮಾಡಲಿ. ಯಾಕಂದರೆ ಸಿನಿಮಾ ಮಾಡಿದ ಮೇಲೆ ಎಷ್ಟೋ ಜನ ಟೆಕ್ನಿಷಿಯನ್ಸು ಹೊರಗೆ ಉಳ್ಕೊಂಬಿಡ್ತಾರೆ, ಆ ಸಕ್ಸಸ್ನ ಸವಿನ ಅನುಭವಿಸೋದೇ ಇಲ್ಲ. ಇದೊಂದು ಸುಸಂದರ್ಭ ನೋಡಿ. ಎಲ್ಲ ಏನೋ ಕ್ಯಾಮ್ರಾಮನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟ್ರು, ಲೈಟ್ ಬಾಯ್, ಫ್ಯಾನ್ಸು ಎಲ್ಲರೂ ಬಂದು ಶೀಲ್ಡ್ ತೊಗೊಂಡು ಅದೊಂದು ಬ್ಯೂಟಿಫುಲ್ ಮೆಮೊರಿ ಇಟ್ಕೊಳ್ಳೋ ಒಂದು ಸುದಿನ ಇದು. ಎಲ್ಲ ಸಿನಿಮಾಗಳು ಆದಷ್ಟು ಏನೋ ಫಂಕ್ಷನ್ಗಳು ಈ ಥರ ಆಗಲಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ, ಚಂದ್ರು ಅವ್ರಿಗೆ ಒಳ್ಳೇದಾಗಲಿ. ಆಮೇಲೆ ಹೊಸದಾಗಿ ಒಂದು ಏನೋ ಒಂದು 7 ಲ್ಯಾಂಗ್ವೇಜಲ್ಲಿ. ಓ ಹೌದಾ, ನೋಡಿ ನೋಡಿ ಇಲ್ಲೇ ಬಂದಿದ್ದಾರೆ ಆಲ್ರೆಡಿ. ಬನ್ನಿ ಚಂದ್ರು ಅವ್ರು, ನೀವೇ ನೋಡಿ ಬನ್ನಿ ಇಲ್ಲಿ. ಇನ್ನೊಂದು ಮಹತ್ವಾಕಾಂಕ್ಷೆಯ ಸಿನಿಮಾ ಅವರು. ನಾವು ಐ ಲವ್ ಯುಗಿನ ಮುಂಚೆ ಈ ಸಿನಿಮಾನೇ ಮಾಡಬೇಕಾಗಿತ್ತು, ತುಂಬ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಏನಂದರೆ ಐ ಲವ್ ಯು ಮುಗಿಲಿ, ಅದಾದಮೇಲೆ ಈ ಪ್ರಾಜೆಕ್ಟ್ ತೊಗೊತೀನಿ ಅಂತ. ತುಂಬ ದೊಡ್ಡ ಬಡ್ಜೆಟ್ ಚಿತ್ರ ಇದು, 7 ಲ್ಯಾಂಗ್ವೇಜಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. 7 ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಕೆಲವು ಡಿಸ್ಟ್ರಿಬ್ಯೂಟ್ರು ಎಕ್ಸಿಬ್ಯೂಟರ್ಸ್ ಎಲ್ಲ ಹಿಡಿದು ಅವ್ರು ಆಲ್ರೆಡಿ ಮಾಡಿದ್ದಾರೆ. ಇವರು ಹಿಂದಿ ಅವರು ಆ್ಯಕ್ಚುಲಿ. ಅಪ್ಕಾ ನಾಮ್ ರಮೇಶ್. ಓಕೆ ಓಕೆ, ಅದೇ ಆ ಥರ ಎಲ್ಲ ಲ್ಯಾಂಗ್ವೇಜಲ್ಲೂ ಒಂದು ಒಂದು ಪ್ರಯತ್ನ. ಯಾಕಂದರೆ ಇನ್ನು ಮುಂದೆ ಏನೋ ಯಾವತ್ತೂ ಕಲೆಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲಿಲ್ಲ. ನಾನು ಅವಾಗ ಏ ಸಿನಿಮಾ ಮಾಡಬೇಕು ಕೂಡ ನಾನು ಯಾರು ಅಂತ ತೆಲುಗು ಅಲ್ಲಿ ತಮಿಳಲ್ಲಿ ಗೊತ್ತಿರಲಿಲ್ಲ. ಬಟ್ ಅದಕ್ಕೆ ಹಿಂದೆಯಿಂದನೂ ಕೂಡ ತುಂಬ ಸಿನಿಮಾಗಳು ಅಣ್ಣವ್ರ ಸಿನಿಮಾಗಳಿಂದ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ದೊಡ್ಡ ದೊಡ್ಡ ಹಿಟ್ಗಳಾಗಿದ್ದಾವೆ. ಸೊ ಆ ಥರ ಅದು ಇವಾಗ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಾವೆ. ಸೊ ಒಳ್ಳೆಯದಾಗಲಿ ಚಂದ್ರು ಅವರೇ, ನಿಮ್ಮ ಈ ಮಹತ್ವಾಕಾಂಕ್ಷೆ ಏನೋ ಕನ್ನಡಿಗರೆಲ್ಲರ ಒಂದು ಏನೋ ಒಂದು ಆಸೆನ ಏನೋ ಒಂದು ಇದು ಮಾಡಲಿ, ಒಳ್ಳೆ ರೀತಿ ಆಗಲಿ, ಒಳ್ಳೇದಾಗಲಿ ಎಲ್ಲರೂ. ಹಾಂ ಹಾಂ, ಕಬ್ಜಾ ಅಂದ್ರೇ ಗೊತ್ತಾಗತ್ತೆ ನಿಮಗೆ ಅದು ಯಾವ ಥರ ಸಬ್ಜೆಕ್ಟ್ ಅಂತ. ಅಂದರೆ ರೌಡಿಸಮ್ ಬ್ಯಾಕ್ ಡ್ರಾಪ್ ಇರೋ ಚಿತ್ರ. ಅದರಲ್ಲಿ ಒಂದು ಅದ್ಭುತವಾದಂಥ ಒಂದು ರಿಯಲಿಸ್ಟಿಕ್ ಸಿನಿಮಾ ಇದೆ, ರಿಯಲಿಸ್ಟಿಕ್ ಕತೆ ಇದೆ, ಅದು ಭಾಳ ಇಷ್ಟ ಆಯಿತು ನನಗೆ. ಅದರಲ್ಲಿ ಒಂದು ಲವ್ ಸ್ಟೋರಿ ಇದೆ, ಅದನ್ನು ಭಾಳ ಚೆನ್ನಾಗಿ ಅದನ್ನು ಏನೋ ಅದು ಚೆನ್ನಾಗಿ ಕೂಡಿ ಬಂದಿದೆ. ಓಮ್ ಅನ್ನೋ ಒಂದು ಸಿನಿಮಾ ನಿಮಗೆಲ್ಲ ಗೊತ್ತಿರುತ್ತೆ, ಅದರಲ್ಲಿ ಲವ್ವು ರೌಡಿಸಮ್ಮು ಅಷ್ಟು ಬ್ಯೂಟಿಫುಲ್ಲಾಗಿ ಏನೋ ಇದಾಗಿತ್ತು, ಮಿಕ್ಸ್ ಆಗಿತ್ತು ಅದು. ಹ್ಞೂ, ಹೆಂಗೆ ಕಬ್ಜಾ ಯಾವ ರೀತಿ ಅವನು ಒಂದು ಪೀರಿಯಡ್ ಸಬ್ಜೆಕ್ಟೇ ಇದು, ಬಟ್ ಯಾವ ರೀತಿ ಬೆಂಗಳೂರನ್ನೇ ಕಬ್ಜಾ ಮಾಡ್ತಾನೆ, ಅಲ್ಲಿಂದ ಹೆಂಗೆ ಬೆಳೀತಾನೆ ಅವ್ನು ಲವ್ ಸ್ಟೋರಿ ಏನೋ ಒಂದು ರಿಯಲ್ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಚಂದ್ರು ಅವ್ರು ಮಾಡ್ತಿದ್ದಾರೆ. ಮೇಕಿಂಗ್ ವೈಸ್ ಒಂದು ಭಾಳ ವಿಶೇಷವಾಗಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ, ನೋಡೋಣ. ಆದಷ್ಟು ಬೇಗ ಈ ಚಿತ್ರ ಶುರುವಾಗುತ್ತೆ. ನಿಮ್ಮೆಲ್ಲರಿಗೂ ಇನ್ನು ಸಿಹಿ ಸುದ್ದಿನ ಚಂದ್ರು ಅವರೇ ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಡೆವಲಪ್ಮೆಂಟ್ಗಳು ನೋಡಿರ್ತೀವಿ, ಅದೆಲ್ಲದಕ್ಕೂ ಉತ್ತರ ಅಂದರೆ ಎಲ್ಲ ಸ್ಟಾರ್ಗಳ ಅಭಿಮಾನಿಗಳು ವೇದಿಕೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಇಲ್ಲ, ತುಂಬ ಒಳ್ಳೆ ಏನೋ ಐಡಿಯಾ ಅದು ಚಂದ್ರು ಅವ್ರದ್ದು, ಭಾಳ ಒಳ್ಳೆ ಎಲ್ಲ ಐಡಿಯಾ. ಎಲ್ಲ ಫ್ಯಾನ್ಸು ನಿಮ್ಮನ್ನು ಇಷ್ಟಪಡ್ತೀವಿ, ಅದು ಫ್ಯಾನ್ಸು ನಿಮ್ಮನ್ನು ಇಷ್ಟಪಡ್ತಾರೆ, ಅವರೇ ವಾಲಂಟ್ರಿಯಾಗಿ ನಾವು ಬರ್ತೀವಿ ಅಂತ. ಅದು ನಮ್ಮ ಅದೃಷ್ಟ ಅಂತಲೇ ಹೇಳಬೇಕು. ಎಲ್ಲ ಸ್ಟಾರ್ಗಳ ಫ್ಯಾನ್ಸ್ಗಳು ಬಂದಿವತ್ತು ಟೈಟಲ್ ಲಾಂಚ್ ಮಾಡಿದ್ದು ಭಾಳ ವಿಶೇಷವಾಗಿತ್ತು. ಸೊ ಇದೇ ಥರ ಏನಂದರೆ ನಮ್ಮ ಕನ್ನಡ ಚಿತ್ರ ಭಾಳ ಮುಖ್ಯ. ಸ್ಟಾರ್ ವಾರ್ಸ್ ಗೀರ್ ವಾರ್ಸ್ ಅನ್ನೋದೆಲ್ಲ ಅದು ಏನೋ ಇರಬೇಕು, ಎಲ್ಲೋ ಸಣ್ಣ ಪುಟ್ಟದಾಗಿರಬೇಕು, ಬಟ್ ದೊಡ್ಡ ಮಟ್ಟದಲ್ಲಿ ಹೋಗಬಾರ್ದು. ಫ್ಯಾನ್ಸ್ಗಳು ಎಲ್ಲರನ್ನೂ ಪ್ರೀತಿಸ್ತಾರೆ, ನನಗೆ ಗೊತ್ತಿರೋ ಪ್ರಕಾರ ಫ್ಯಾನ್ಸ್ ಒಳ್ಳೆ ಸಿನಿಮಾ ಆದರೆ ಎಲ್ಲರ ಸಿನಿಮಾನ ನೋಡ್ತಾರೆ. ಸೊ ಆ ಥರ ಒಂದು ವಿಶೇಷವಾಗಿ ಎಲ್ಲರೂ ಬಂದು ಇವತ್ತು ಟೈಟ್ಲನ್ನು ಆ ಫಸ್ಟ್ ಲುಕ್ನ ಲಾಂಚ್ ಮಾಡಿದ್ದು ತುಂಬ ವಿಶೇಷವಾಗಿತ್ತು. ಖಂಡಿತ ಖಂಡಿತ ತುಂಬಾ ಖುಷಿ. ನಾನು ಒಬ್ಬೊಬ್ಬರನ್ನು ನೋಡ್ಬಿಟ್ಟು ಇವ್ರ ಈ ತರನ ಇವ್ರ ಸ್ಟಾರ್ ಏನೋ ಕರ್ನಾಟಕ ಸ್ಟಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅನ್ನೋದು ಬಹಳ ಕುತೂಹಲಕರವಾಗಿತ್ತು ಬಹಳ. ಬಟ್ ಎಲ್ಲರೂ ಗೊತ್ತಿರೋರೆ, ನನಗೂ ತುಂಬಾ ಚೆನ್ನಾಗಿ ಗೊತ್ತಿರೋರು. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಅದು ಬಿಡಿ ಹಳೇದು, ಇವಾಗ ಬಹಳ ಮುಖ್ಯ. ಈಗ ಬೇರೆ ತರ ಒಂದು ಲಾಂಗ್ ಕೊಡ್ತಾ ಇದ್ದಾರೆ ಚಂದ್ರು ಅವ್ರು, ನೋಡೋಣ. ಬಹಳ ವಿಶೇಷವಾಗಿರುತ್ತೆ ಅನ್ಕೊಂಡಿದ್ದೀನಿ, ಖಂಡಿತ ಬಹಳ ವಿಶೇಷವಾಗಿ ಮೂಡ್ ಬರುತ್ತೆ ಈ ಸಿನಿಮಾ. ಹೌದು 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 ಖಂಡಿತ ಹೌದು.
ಅಲ್ಲ ಎಲ್ಲ ಹೇಳ್ಬಿಟ್ರೆ ಹಂಗೆ ಸ್ವಲ್ಪ ನೋಡಿ ಇನ್ನೂ ಒಂದಷ್ಟು ಲುಕ್ಗಳು ತೋರಿಸ್ಬೇಕಲ್ಲ ನಿಮಗೆ. ಖಂಡಿತ ಕಾಸ್ಟ್ಯೂಮ್ ಒಳ್ಳೆ ಕಾಸ್ಟ್ಯೂಮ್ ಕೊಡ್ಬೇಕಾಗಿ ಲಾಂಗ್ ಕೊಟ್ಟಿದ್ದಾರೆ ಅಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೋತ್ಸಾಹ ಎಲ್ಲದಕ್ಕಿಂತ ಏನೋ ಪ್ರಜಾಪ್ರಭುಗಳು ನಿಮ್ಮ ಪ್ರೋತ್ಸಾಹ ಭಾಳ ಮುಖ್ಯ ನಮಗೆ. ನೀವು ಒಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಆಶೀರ್ವಾದ ಮಾಡ್ತೀರಾ ಅಂತ ಗೊತ್ತಿದೆ. ಖಂಡಿತ ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸ್ತೀವಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ. ಓಕೆ ಸರ್, ಅದೇ ಕಬ್ಜಾ ಈ 7 ಲ್ಯಾಂಗ್ವೇಜ್ ತುಂಬ ಸ್ಪೆಷಲ್ ಅನ್ನೋದು ಕನ್ನಡದ ಮಟ್ಟಿಗೆ ಒಂದು ಹೊಸ ಪ್ರಯತ್ನ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಈ ಬೆಳವಣಿಗೆ ಮತ್ತು ನಿಮ್ಮ ಸಿನಿಮಾಗೆ ಏನೆಲ್ಲ ಚಾಲೆಂಜಸ್ ಆಗಿದೆ ಅನ್ನಿಸ್ತದೆ? ಇಲ್ಲ, ಏನಂದರೆ ಸಬ್ಜೆಕ್ಟ್ ಭಾಳ ಮುಖ್ಯ. ಅಂದರೆ ನಮಗೆ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದಾಗ ಎಲ್ಲ ಕಡೆನೂ ರೀಚ್ ಆಗ್ಬೋದು. ಭಾಳ ಸಬ್ಜೆಕ್ಟ್ ಮುಖ್ಯ, ಯಾಕಂದ್ರೆ ಅದೇ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಅದು ಎಲ್ಲ ಲ್ಯಾಂಗ್ವೇಜ್ಗೆ ರೀಚ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಖಂಡಿತ ಆ ಥರ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಕಸ್ತೂರಿ ಕನ್ನಡ ಭಾಷೆಯಲ್ಲಿ ಜಗದೀಶ್ ಅವರು ಈಗ ಯಾವ ಲ್ಯಾಂಗ್ವೇಜ್ ಓಪನ್ ಮಾಡ್ತಾರೆ ನೋಡೋಣ. ಟೈಟಲ್ ಯಾವ ಲ್ಯಾಂಗ್ವೇಜ್ ಆಗಿರುತ್ತೆ? ಜಗದೀಶ್ ಅಖಿಲ ಕರ್ನಾಟಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸೇವಾ ಸಮಿತಿಯ ಅಧ್ಯಕ್ಷರು. ಇದು ನಿಜಕ್ಕೂ ಬಹಳ ಡಿಫ್ರೆಂಟ್ ಅನ್ನೋ ಫೀಲ್ ನಮಗೆ ಕೊಡ್ತಾ ಇದೆ. ಪ್ರೇಕ್ಷಕ ಪ್ರಭುವೇ ಬಂದು ಲಾಂಚ್ ಮಾಡೋ ರೀತಿ ಇದೆ. ಟೈಟಲ್ ಚಪಾಳೆ ಬನ್ನಿ, ಪ್ರೇಕ್ಷಕ ಪ್ರಭುವಿನ ಕುರುವಾಗಿ ಕಿಚ್ಚ ಸುದೀಪ್ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಜಗದೀಶ್ ಲಾಂಚ್ ಮಾಡಿದ್ದಾರೆ. ಸೊ ಐ ಥಿಂಕ್ ದಿಸ್ ಇಸ್ ತೆಲುಗು, ತೆಲುಗು ಟೈಟಲ್ ನೋಡಿದ್ವಿ. ಸತೀಶ್ ಅವರು ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಸತೀಶ್ ಅವರು. ಸತೀಶ್ ಅವರು ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘದ ಗೌರವ ಅಧ್ಯಕ್ಷರು. ಯಾವ ಲ್ಯಾಂಗ್ವೇಜ್ ನೋಡೋಣ? ಕಬ್ಜಾ. ಟೈಟಲ್ ಹೇಗಿದೆ? ಎಲ್ಲ ಕಬ್ಜಾ, ನಿಜಕ್ಕೂ ಎಲ್ಲರ ಮನಸ್ಸನ್ನ ಕಬ್ಜಾ ಮಾಡಲಿ ಚಿತ್ರ ಅಂತ ಕೂಡ ಹಾರೈಸ್ತಾ. ಮಲಯಾಳಂ ಕಾಂಟ್ ಇರ್ಬೋದು ಬಹುಶಃ. ಥ್ಯಾಂಕ್ ಯು ಸತೀಶ್ ಅವರೇ. ಒಂದು ಈಗ ನಿಜ ಹೇಳ್ಬೇಕು ಅಂದ್ರೆ ನ್ಯೂ ಜನರೇಷನ್ ಫಿಲಮ್ಸ್ ಗಳು ಆಗ್ತಾ ಇರೋದು ಇವಾಗ. ಸ್ಕ್ರೀನ್ ಪ್ಲೇ ಇರ್ಬೋದು, ಮೇಕಿಂಗ್ ಇರ್ಬೋದು, ಎಲ್ಲವೂ ಕೂಡ ಈಗ ನಮಗೆ ಇವಾಗ 70s 80s ಫಿಲಮ್ ನೋಡಿದಾಗ ಒಂಥರ ಏನಪ್ಪ ಸ್ಲೋ ಸಿನಿಮಾ ಅನ್ಸುತ್ತೆ. ಈಗ ಎಷ್ಟು ಸ್ಪೀಡ್ ಆಗಿದೆ, ಎಷ್ಟು ಒಂದೊಂದು ಶಾರ್ಟ್ ಅಲ್ಲೇ ಕನ್ವೆ ಮಾಡೋಂತ ಸಿನಿಮಾಗಳಿದೆ. ಒಂದೊಂದು ಸೀನ್ ಒಂದೊಂದು ಡೈಲಾಗ್ ಒಂದು ಸೀನ್ ಮಾಡೋಂತ ಒಂದು ಜನರೇಷನ್ ಇದು. ಈ ತರ ಒಂದು ಒಂದು ಬೇರೆ ತರದೇ ಸಿನಿಮಾ ಮಾಡಬೇಕು ಅಂತ ಚಂದ್ರ ಅವರು ಬಹಳ ಇದು. ಈ ಕಬ್ಜಾ ಅನ್ನೋದು ಮುಂಚೆಯಿಂದ ನನ್ನ ಹತ್ರ ಮಾತಾಡ್ತಿದ್ರು, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಬಟ್ ಅದಕ್ಕೆ ಮುಂಚೆ ಒಂದು ಐ ಲವ್ ಯು ಮುಗಿಸ್ಬಿಟ್ಟು ಆಮೇಲೆ ಇದನ್ನ ಕೈಗೆತ್ಕೊಂಡ್ರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟ್ ಅಂತ. ನಿಮ್ಮ ಬಾಯಿಂದ ಒನ್ ಲೈನ್ ಸ್ಟೋರಿ ಏನಾದ್ರು ಹೇಳ್ಬೋದಾ? ಇಲ್ಲ ಹೇಳಾಗಿಲ್ವಾ?
ಇಲ್ಲ ಏನಂದ್ರೆ ರೌಡಿ ಸಾಬ್ ಬ್ಯಾಕ್ ಡ್ರಾಪ್ ಇರುವಂತಹ ಚಿತ್ರ, ಬಟ್ ಬಹಳ ಎಮೋಷನಲ್ ಲವ್ ಸ್ಟೋರಿ ಇರುವಂತಹ ಚಿತ್ರ. ಮಿಕ್ಕಿದೆಲ್ಲ ಆಮೇಲೆ ಹೇಳ, ಇನ್ನು ತುಂಬಾ ಟೈಮ್ ಇದೆ. ನನಗೂ ಇವತ್ತೇ ಗೊತ್ತಾಗಿದೆ, ನಾನು ಯಾರು ಈಗಲೇ ನೋಡ್ತಾ ಇರೋ, ನನಗೂ ಹೇಳಿ ತೋರಿಸಿರ್ಲಿಲ್ಲ ಅವರು, ಸರ್ಪ್ರೈಸ್ ಇಲ್ಲೇ ಬನ್ನಿ ಅಂತ. Such a lovely painting, Allah, sir. Yeah, super painting ಅಲ್ಲ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಐ ವಿಶ್ ಆಲ್ ದ ಬೆಸ್ಟ್ ಚಂದ್ರ ಅವರೇ. ನಿಮ್ಮ ಕನಸುಗಳು ಇದೇ ಹತ್ರ ಎತ್ತರ ಎತ್ತರ ಹೋಗ್ತಾನೆ ಇರಲಿ, ಅದು ಮುಗಿಲು ಮುಗಿಲು ದಾಟಿ ಇರಲಿ, ನಕ್ಷತ್ರಗಳು ದಾಟಿ ಹೋಗ್ಲಿ. ಇದೇ ಹತ್ರ ಅದ್ಭುತವಾದಂತಹ ಒಂದು ಸಿನಿಮಾಗಳು ಮಾಡ್ತಾ ಇರಿ. ನಿಮ್ ನೋಡಿ ಎಲ್ಲ ಬ್ಲೆಸ್ಸಿಂಗ್ ಮಾಡಕ್ಕೆ ಎಲ್ಲರೂ ಇದ್ದಾರೆ. ನಿಮ್ಗೆ ಅದ್ಭುತವಾದ ನಮ್ಮ ಮಕ್ಕಳು ಪತ್ನಿ ಎಲ್ಲ ನಿಮ್ಗೆ ವಿಶ್ ಮಾಡಕ್ಕೆ ತಂದೆ ತಾಯಿ ದೇವರು ಎಲ್ಲರೂ ಇದ್ದಾರೆ. ಒಳ್ಳೇದಾಗ್ಲಿ ದೇವರು, ಖಂಡಿತ ನಿಮ್ಗೆ ಎಲ್ಲ ನಿಮ್ಮ ಆಸೆಗಳಿಗೂ ಯಶಸ್ಸು ಕೊಡಿ. ಥ್ಯಾಂಕ್ ಯು.